पाटील ನನ್ನ ಅನುಮಾನ ಇನ್ನೂ ಬಲವಾಗಿದೆ ಯಾಕಂದ್ರೆ ಬಂಗಾರದ ಅಂಗಡಿಯಲ್ಲಿ ಬಂಗಾರದ ಬಿಸ್ಕೆಟ್ ಸಿಕ್ಕಿದೆ ಆ ದಿನ ಲಕ್ಷ್ಮಿ ಗಂಡನ ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಲಕ್ಷ್ಮಿ ಅನ್ಕಾನ್ಶಿಯಸ್ ಆಗಿ ಮಲಗಿದ್ಲು ಆಗ್ಲೇ ನನಗೆ ಅವನ ಮೇಲೆ ಅನುಮಾನ ಶುರು ಆಯ್ತು ಮೊದಲು ನಾವು ಮೌನನ್ನು ಕಡಿಬೇಕು ಪಾಟೀಲ್ ಅಲ್ಲಿ ತನಕ ನಾವು ಏನು ಹೇಳೋದಕ್ಕೂ ಆಗಲ್ಲ ಈ ಮನೆಯವರು ಎಲ್ಲಿ ಹೋಗಿದ್ದಾರೆ ನಾನು ಮುಂಜಾನೆ ಹಾಲು ತರ್ಲಿಕ್ಕೆ ಹೊಂಟಾಗ್ರಿ ಅವಾಗ ಎಲ್ಲೋ ಹೊಂಟು ನಿಂತಿದ್ರು ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ದಕ್ಕೆ ಮಾರಿಗುಡಿ ಅಂತ ಹೇಳಿದ್ರು ಮಾರಿಗುಡಿ ಎಲ್ಲಿದೆ ಅದು ಅದು ಆ ಊರು ಹೊರಗೆ ತಾಟದಲ್ರಿ ಯಾವುದು ಮೈನ್ ತೋಟ ಹಾ ಅದು ನೋಡ್ರಿ ಅದು ಓಕೆ ಬನ್ನಿ ಥ್ಯಾಂಕ್ ಯು लक्ष्मी नमगे दूर संबंध तान इष्टपड़े मद्वे आगे आदरे नमगे बेरे यहा केस मन बड़ता धैर्य कूड़ा आगे मद्वे गिरधर जो आयु ना तीरक मेले गिरधर तन अंगड़ियल नन के कलस के सेसक नम भावर्दू मनस बंगार अंगड़ी आगे अल नानु दिन केस मोहन कुर्ची हाको ऐन स्वामी नदे अंगड़ी कड़े बरल आरोग्यवादीरा कूत ಮನೆಯಲ್ಲೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದೆ ನೀರು ಸೇರಬೇಕಾದ್ರೆ ಅವಳ ಅಂಗಗಳನ್ನು ಮುಟ್ಟಿ ಮುಟ್ಟಿ ಆನಂದಿಸುತ್ತಿದ್ದೆ ಹಾಲಿಟ್ಟಿದ್ದೀನಿ ಸ್ವಲ್ಪ ನೋಡ್ಕೋ Thank you.
ಲಕ್ಷ್ಮೀನ ಪಡಿಬೇಕು ಅಂತ ಗಿರ್ಧನ್ ಕೊಲೆ ಮಾಡಿದೆ ಕೊಡಿ ಇನ್ನ ರೆಡಿಯೋ ಮನೆಯಲ್ಲಿ ತಂದಿಟ್ರೆ ಲಕ್ಷ್ಮಿಗೆ ಅನುಮಾನ ಬರಬಹುದು ಅಂತ ಅದನ್ನ ಅಂಗಡಿಯಲ್ಲೇ ಇಟ್ಟೆ ಇನ್ನ ಈ ಕೊಲೆ ಬಗ್ಗೆ ಅನುಮಾನ ಬರಬಹುದು ಅಂತ ಗೋಲ್ಡ್ ಬಿಸ್ಕೆಟ್ ವ್ಯವಹಾರ ಮಾಡಿ ದುಡ್ಡು ಸಂಪಾದಿಸಿ ಅವಳನ್ನ ಓಡಿಸಿಕೊಂಡು ಹೋಗ್ಬೇಕು ಅಂತ ಹಂಚ್ ಹಾಕಿದೆ ವಂಡರ್ಫುಲ್ ಇಲ್ಲ ಸರ್ ಗಿರ್ಧನ್ ಕೊಲೆ ನಾವು ಮಾಡಲಿಲ್ಲ ಸರ್ ರೇಡಿಯೋ ಮುಚ್ಚಿಟ್ಟಿದ್ದೇನೋ ನಿಜ ಗೋಲ್ಡ್ ಬಿಸ್ಕೆಟ್ ವ್ಯವಹಾರನೂ ನಿಜ ಆದ್ರೆ ಕೊಲೆ ಮಾತ್ರ ನಾವು ಮಾಡಲಿಲ್ಲ ಸರ್ ಮತ್ತಿನ್ಯಾರು ಮಾಡಿದ್ರು ಒಂದಿನ ನಾನು ಗಿರಿಧರ್ ಇಬ್ರು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ವಿ ಯಾರ್ದೋ ಮದುವೆಗೆ ಅರ್ಜೆಂಟ್ ಆಭರಣ ಮಾಡಿಕೊಡ್ಬೇಕಾಗಿತ್ತು ಆ ಸಂಜೆ ಒಬ್ಬ ವ್ಯಕ್ತಿ ಬಂದ ಸರ್ ನಮಸ್ಕಾರ ನಮಸ್ಕಾರ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ ಹೇಳಿ ಏನಾಗ್ಬೇಕಾಯ್ತು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಹೇಳಿ ಪರವಾಗಿಲ್ಲ ಅದು ಗುಟ್ಟಾಗಿ ಮಾತಾಡ್ಬೇಕಿತ್ತು ಮೋಹನ ಸ್ವಲ್ಪ ಹೊರಗಿರಪ್ಪ ಕೂತ್ಕೊಳ್ಳಿ ಥ್ಯಾಂಕ್ ಯು ಹಾ ನನ್ನ ಹತ್ರ ಕೆಲವು ಗೋಲ್ಡ್ ಬಿಸ್ಕೆಟ್ಸ್ ಇವೆ ಗೋಲ್ಡ್ ಬಿಸ್ಕೆಟ್ಸ್ ಅವನ್ನ ಕರಗಿಸಿ ಆಭರಣ ಮಾಡ್ಕೊಡ್ಬೇಕು ನೋಡಿ ಅಂತ ಕೆಲಸ ನಾನು ಮಾಡೋದಿಲ್ಲ ನಂದೇನಿದ್ರು ಸಣ್ಣ ಪುಟ್ಟ ಒಡವೆ ಮಾಡ್ಕೊಡೋದು ಇದು ನನ್ನಿಂದ ಸಾಧ್ಯವಾಗದ ಕೆಲಸ ನೀವು ತುಂಬಾ ನಿಷ್ಠಾವಂತರು ಅಂತ ಕೇಳಿ ನಿಮ್ಮ ಹತ್ರ ಬಂದಿದ್ದೀನಿ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ನೀವು ಕೇಳೋದಕ್ಕಿಂತ ಹೆಚ್ಚಿಗೆ ಹಣ ಕೊಡ್ತೀನಿ ನಿಮ್ಮ ಕೆಲಸ ನನಗೆ ತೃಪ್ತಿ ಆದ್ರೆ ಪ್ರತಿ ತಿಂಗಳು ಬಿಸ್ನೆಸ್ ಕೊಡ್ತೀನಿ ನೋಡಿ ನನಗೆ ಕಳ್ಳ ವ್ಯವಹಾರ ಹಿಡಿಸೋದಿಲ್ಲ ದಯವಿಟ್ಟು ಬೇರೆ ಯಾರ ಹತ್ರನಾದ್ರೂ ಹೋಗಿ ನೋಡಿ ನಾನಾಗೆ ನಿಮ್ ಹತ್ರ ಬಂದಿದ್ದೀನಿ ನೀವು ಆಗೋದಿಲ್ಲ ಅಂತ ಹೇಳೋದು ಸರಿಯಲ್ಲ ಸ್ವಲ್ಪ ಸ್ವಲ್ಪ ಯೋಚನೆ ಮಾಡಿ ನಾ ಹೇಳಿದ್ದಾಯ್ತಲ್ಲ ನಂಗೆ ಇದೆಲ್ಲ ಇಷ್ಟ ಇಲ್ಲ ಅಂತ ಇನ್ಮೇಲೆ ನೀವು ಈ ಅಂಗಡಿ ಕಡೆ ಬರಬೇಡಿ ನಾನು ನಿಮ್ಗೆ 20,000 ರೂಪಾಯಿ ಅಡ್ವಾನ್ಸ್ ಕೊಡ್ತೀನಿ ನನ್ಗೆ ಒಡವೆಗಳು ತುಂಬಾ ಅರ್ಜೆಂಟ್ ಆಗ್ಬೇಕಾಗಿದೆ ಐ ನೀಡ್ ಇಟ್ ಅಲ್ಲದೆ ಇಷ್ಟೊತ್ತಲ್ಲಿ ನನಗೆ ಬೇರೆ ಯಾರು ಸಿಗೋದಿಲ್ಲ ನಾನು ನಿಮ್ಗಾಗ್ಲೇ ಹೇಳದ್ನಲ್ಲ ನಾ ಈ ಕೆಲಸ ಮಾಡೋದಿಲ್ಲ ಅಂತ ಇನ್ಮೇಲೆ ನೀವು ಈ ಕಡೆ ಬರಬೇಡಿ ಈ ಅಂಗಡಿ ಮಾಲೀಕರು ಕಸ್ಟಮ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇರೋದು ಅವ್ರಿಗೆ ವಿಷಯ ತಿಳಿದ್ರೆ ನೀವು ಜೈಲ್ಗೆ ಹೋಗ್ಬೇಕಾಗುತ್ತೆ ಏನ್ ಎದುರಿಸ್ತೀರಾ ಬಹುಶಃ ನಾನು ಯಾರು ಅಂತ ನಿಮ್ಗೆ ಇನ್ನು ಗೊತ್ತಿಲ್ಲ ಅಂತ ಕಾಣುತ್ತೆ ಐ ವಿಲ್ ಸಿ ಯು ಸೂನ್ ಎಸ್ ಸರ್ ಯಾರು ಏನ್ ಬೇಕಾಗಿತ್ತು ನಾನು ಮೋಹನ್ ಅಂತ ಹೇಳಿ ಅವ್ರು ಸ್ವಲ್ಪ ವಿಚಿತ್ರ ಸ್ವಭಾವದವರು ನಿಮ್ ಕೆಲಸ ನಾನು ಮಾಡ್ಕೊಡ್ತೀನಿ ನೀವೇನು ಯೋಚನೆ ಮಾಡಬೇಡಿ ಸರ್ ನಿಮ್ಗೆ ಅನುಮಾನ ಇದ್ರೆ ನಾನು ನಿಮ್ಗೆ ಸ್ಯಾಂಪಲ್ ಮಾಡಿ ತೋರಿಸ್ತೀನಿ ಆಮೇಲೆ ಬೇಕಾದ್ರೆ ದುಡ್ಡು ಕೊಡಿ ಸರಿ ಈ ಅಡ್ರೆಸ್ ಇಟ್ಕೋ ನಾಳೆ ಬಂದ ನೋಡಿ ಆಯ್ತು